ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ಏನು ರಾಜ್ಯ ರಾಜಕಾರಣದಲ್ಲಿ ಈಗ ಎಲ್ಲಿ ನೋಡಿದರೂ ಕೂಡ ಹಾಸನ JDS ನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದ ಪೆಂಡ್ರೈವ್ ಏನು ಪ್ರಮುಖ ಪಾತ್ರವನ್ನು ವಹಿಸಿದೆ, ಆ ಸದ್ದು ಇಡೀ ರಾಜ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ರಾಮನಗರ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ, ಒಂದು ಕಡೆ ಈಗ DK ಶಿವಕುಮಾರ್ ಅವರು ಮತ್ತೆ HD ಕುಮಾರಸ್ವಾಮಿ ಅವರು ಇಬ್ಬರೂ ಕೂಡ ಏನು ಈ ಪೆಂಡ್ರೈವ್ ವಿಚಾರವಾಗಿ ಸಾಕಷ್ಟು ಗದ್ದಲಗಳನ್ನು ಕೋಲಾಹಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆರೋಪಗಳು ಪ್ರತ್ಯಾರೋಪಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಈ ಪ್ರಕರಣದ ಹಿಂದೆ DK ಶಿವಕುಮಾರ್ ಅವರು ಇದ್ದಾರೆ ಎನ್ನುವಂಥ ಪ್ರಮುಖ ಆರೋಪವನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಡ್ತಾ ಇರುವಂಥ DK ಶಿವಕುಮಾರ್ ಅವರು, ನಿಮ್ಮ ಮಗನನ್ನ ನೀವು ಬಿಗಿಯಾಗಿ ಇಟ್ಕೊಳ್ಳಿಲ್ಲ, ಅವರು ಮಾಡಿರತಕ್ಕಂಥ ಅವಾಂತರಗಳಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ ಎನ್ನುವಂಥ ತಿರುಗೇಟನ್ನು ಕೂಡ ಅವರು ಒಂದು ಕಡೆ ಕೊಡ್ತಾ ಇದ್ದಾರೆ. ಆದರೆ ಇದರ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಪೆಂಡ್ರೈವ್ ಪ್ರಕರಣ ಮತ್ತು ರಾಸಲೀಲೆ ಪ್ರಕರಣ ಏನು ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಂಥ ಪ್ರಕರಣಗಳು ಸದ್ದು ಮಾಡ್ತಾ ಇದ್ದರೆ, ಇತ್ತ ರೇಷ್ಮೆ ನಗರಿ ರಾಮನಗರ ಜಿಲ್ಲೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರು ಇರತಕ್ಕಂಥ ಈ ಜಿಲ್ಲೆಯಲ್ಲಿ ಈಗ ಟಾರ್ಗೆಟ್ ಪಾಲಿಟಿಕ್ಸ್ ಕೂಡ ಪ್ರಾರಂಭ ಆಗಿದೆ ಎನ್ನುವಂಥ ಗುಮಾನಿ ಎಲ್ಲೆಡೆ ಹರಿದಾಡ್ತಾ ಇದೆ. ಅದು ಕೂಡ ಇಂಥದ್ದೇ ಒಂದು ಪ್ರಕರಣದ ಸಲುವಾಗಿ ನಡೀತಾ ಇದೆ ಎಂಬ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಅದು ಯಾವುದಂದ್ರೆ, ಏನು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂಥ ಪ್ರಕರಣ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ರಾಮನಗರದಲ್ಲೂ ಕೂಡ ಏನು ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರ ಒಂದು ಖಾಸಗಿ ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋದಲ್ಲೂ ಕೂಡ ಅವರು ಒಂದು ಯುವತಿಯ ಜೊತೆಗೆ ಮಾತನಾಡಿರುವಂಥ ಸಂಭಾಷಣೆಗಳು ಕೂಡ ಲಭ್ಯ ಆಗಿದೆ ಎನ್ನುವಂಥ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತು. ತದನಂತರ ಆ ವಿಡಿಯೋದಲ್ಲಿ ಇದ್ದಂಥ ಸಂತ್ರಸ್ತ ಯುವತಿ ಸ್ವತಃ ಏನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು, ನನ್ನ ಮತ್ತು ಇಕ್ಬಾಲ್ ಹುಸೇನ್ ರವರ ಸಂಬಂಧ ತಂದೆ ಮಗಳ ಸಂಬಂಧ, ಆದರೆ ನಮ್ಮ ಒಂದು ವಿಚಾರವನ್ನು ನಾವು ಏನು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ವಿ ಆ ವಿಚಾರವಾಗಿ ಅದನ್ನು ತಿರುಚಲಾಗಿದೆ ಎನ್ನುವಂಥ ದೂರನ್ನು ಕೊಡುವ ಮೂಲಕ ಆ ಪ್ರಕರಣಕ್ಕೆ ಇತಿಶ್ರೀ ಆಡಿದ್ರು. ಜೊತೆಗೆ ಇಕ್ಬಾಲ್ ಹುಸೇನ್ ಅವರ ಪ್ರಕರಣ ಅಲ್ಲಿಗೆ ಅಂತ್ಯ ಆಯಿತು. ಆದರೆ ಇದೇ ವಿಚಾರವಾಗಿ ರಾಮನಗರದಲ್ಲಿ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಸಾಮಾಜಿಕ ಜಾಲತಾಣಗಳಲ್ಲಿ ಕಿತ್ತಾಡಿಕೊಂಡಿರುವಂಥ ವಿಚಾರವಾಗಿ ಏನು ಕಳೆದ 2 ದಿನಗಳ ಹಿಂದೆ ಇದೇ ಏನು JDS ನ ಕಾರ್ಯಕರ್ತರು ಇಕ್ಬಾಲ್ ಹುಸೇನ್ ಅವರ ವಿಚಾರವಾಗಿ ಫೇಸ್ಬುಕ್ ಖಾತೆಗಳಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಎಂಬ ವಿಚಾರವಾಗಿ ಇಬ್ಬರು JDS ಕಾರ್ಯಕರ್ತರನ್ನ ರಾಮನಗರದ ಸೆನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂಧಿಸಿ ಅವರನ್ನ ಜೈಲಿಗೆ ಅಟ್ಟುವಂತಹ ಕೆಲಸವನ್ನ ಮಾಡಿದ್ರು. ಈ ವಿಚಾರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಏನು ಪೊಲೀಸ್ ಠಾಣೆಗೆ ರಾಮನಗರ ಸೆನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಇಬ್ಬರು JDS ಕಾರ್ಯಕರ್ತರನ್ನ ಪೊಲೀಸರು ಬಂಧನವನ್ನ ಮಾಡಿದ್ರು. ಆದರೆ ಈಗ ಮತ್ತೆ ಕಾಂಗ್ರೆಸ್ನ ವಿರುದ್ಧ JDS ನ ನಿಯೋಗ ಕೂಡ ದೂರನ್ನ ಕೊಟ್ಟಿದೆ. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕುಮಾರಸ್ವಾಮಿ ಅವರು, ದೇವೇಗೌಡರು, HD ರೇವಣ್ಣ ಅವರ ವಿಚಾರವಾಗಿ, ಪ್ರಜ್ವಲ್ ವಿಚಾರವಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅವರ ಕಾರ್ಯಕರ್ತರನ್ನು ಕೂಡ ಬಂಧನ ಮಾಡಬೇಕು ಅಂತೇಳಿ ಕೆಲವೊಂದಷ್ಟು ಹೆಸರುಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ರಾಜ್ಯದಲ್ಲಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನಡೀತಾ ಇದ್ದರೆ, ರಾಮನಗರದಲ್ಲಿ ಇಂಥದ್ದೇ ಒಂದು ಪ್ರಕರಣದ ವಿಚಾರವಾಗಿ JDS ವರ್ಸಸ್ ಕಾಂಗ್ರೆಸ್ ಎನ್ನುವಂಥ ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಎಂಬ ಅನುಮಾನಕ್ಕೆ ಈ ಪ್ರಕರಣ ಪ್ರತ್ಯಕ್ಷ ಸಾಕ್ಷಿಯಾಗಿರುವಂಥದ್ದು. ಆದರೆ ಇಂಥ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಯಾವ ಹಂತಗಳನ್ನು ತಲುಪ್ತದೆ ಎನ್ನುವಂಥದ್ದನ್ನ ಕಾಲ ಉತ್ತರ ಕೊಡಬೇಕಾಗಿದೆ.